ಅಂಡ್ ಕಂಪ್ಯೂಟರ್ ಬಗ್ಗೆ ಗೊತ್ತಾಗಬೇಕಂದ್ರೆ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಅಪ್ಡೇಟ್ ವಿಡಿಯೋಗಳು ಬೇಕೆಂದ್ರೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಲೋ ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ವಾಟ್ಸಪ್ ಟಿಪ್ಸ್ ಬಗ್ಗೆ ಹೇಳ್ತೀನಿ. ಅದು ಏನಂತಂದರೆ, ಬೇರೆಯವರಿಗೆ ನೀವೇನಾದರೂ ಮೆಸೇಜ್ ಕಳಿಸಿದರೆ ಅದು ಬೇರೆಯವರು ರೀಡ್ ಮಾಡಿದಾರೋ ಏನಿಲ್ಲೋ ಅಂತ ತಿಳ್ಕೊಳ್ಳೋಕ್ಕೆ ಕೆಳಗಡೆ ರೈಟ್ ಮಾರ್ಕ್ ಕಾಣ್ತಾ ಇದೆಯಲ್ಲ, ಅದು ಬ್ಲೂ ಕಲರ್ ಆಗುತ್ತೆ. ಅದೇ ಥರ ಬೇರೆಯವರು ನಮಗೆ ಕಳಿಸಿದರೆ, ನಾವು ರೀಡ್ ಮಾಡಿದರೆ ಬೇರೆಯವರಿಗೆ ಈ ಥರ ಬ್ಲೂ ಮಾರ್ಕ್ ಕಾಣ್ತಾ ಇರುತ್ತೆ. ಅದೇ ಥರ ಬೇರೆಯವರಿಗೆ ಕಾಣಬಾರ್ದು ಈ ಥರ ಅಂತಂದರೆ, ಅಂದರೆ ನಾವು ರೀಡ್ ಮಾಡಿದರೆ ಓದಿದರೆ ಬೇರೆಯವರಿಗೆ ಗೊತ್ತಾಗಬಾರ್ದು ಅಂತಂದರೆ ಕೆಲವೊಂದು ಸೆಟ್ಟಿಂಗ್ಸ್ ಇದ್ದಾವೆ, ಆ ಥರ ಮಾಡಿ ನಾನು ಹೇಳ್ತೀನಿ. ಫಸ್ಟು ವಾಟ್ಸಪ್ಗೆ ಹೋಗಿ ಅಲ್ಲಿ ರೈಟ್ ಸೈಡ್ ಇದೆಯಲ್ಲ, ಮೂರು ಡಾಟ್ಸ್ ಇದ್ದಾವಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ಗೆ ಹೋಗಿ, ಅಕೌಂಟ್ಸ್ಗೆ ಹೋಗಿ, ಪ್ರೈವಸಿಗೆ ಹೋಗಿ, ಅದರಲ್ಲಿ ಕೆಳಗಡೆ ರೀಡ್ ರಿಸಿಪ್ಟ್ಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಅದು ರೈಟ್ ಮಾರ್ಕ್ ಇದೆಯಲ್ಲ ಅದನ್ನು ತೆಗೆದುಬಿಟ್ರೆ ಬೇರೆಯವರು ನಿಮಗೆ ನೀವು ಏನೇ ರೀಡ್ ಮಾಡಿದ್ರೂ ಅವರಿಗೆ ಗೊತ್ತಾಗಲ್ಲ. ಇದೇ ಥರ ಮಾಡ್ಬೋದು. ನೀವು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.